ಚುನಾವಣೆ ಬಳಿಕ ನನ್ನ ರಾಜಕೀಯ ಆಟ ಶುರು ಸಂದೀಪ್ ರೆಡ್ಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸಂದೀಪ್ ರೆಡ್ಡಿ ಇಂದು ಸ್ವಗ್ರಾಮವಾದ ಹಳೆಹಳ್ಳಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು ಸ್ವಗ್ರಾಮ ಸೇರಿದಂತೆ ಎರಡು ಹಳ್ಳಿಗಳನ್ನು ಮಾದರಿ ಗ್ರಾಮಗಳನ್ನಾಗಿ ಮಾಡಲು ಶ್ರಮಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂದೀಪ್ ರೆಡ್ಡಿ ಆದ ನಾನು ಇದೇ ಕ್ಷೇತ್ರದವನಾಗಿದ್ದು ಇದರ ಸಲುವಾಗಿಯೇ ಇಂದು ಧೈರ್ಯವಾಗಿ ಸ್ವಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿರುವೆ. ಈ ಬಾರಿ ಚುನಾವಣೆಯಲ್ಲಿ ನಾನು ರಾಜಕೀಯ ಶುರು ಮಾಡಿಲ್ಲ, ಆದರೆ ಚುನಾವಣೆ ಬಳಿಕ ನನ್ನ ರಾಜಕೀಯ ಆಟ ಶುರು ಮಾಡಲಾಗುವುದು ಎಂದು ತಿಳಿಸಿದರು. ಹಳೆಹಳ್ಳಿ ಗ್ರಾಮವನ್ನು ಮಾದರಿಯಾಗಿ ಮಾಡುವ ಉದ್ದೇಶದಿಂದ ಚುನಾವಣೆ ಮುಗಿದ ಬಳಿಕ ತಾಲೂಕಿಗೆ ಮಾದರಿ ಗ್ರಾಮವಾಗಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಹಿಂದಿನ ಸರ್ಕಾರಗಳು ತಮ್ಮದೇ ಆದ ಅಭಿವೃದ್ಧಿ ಆಗಿದೆ, ಆದರೆ ಜನತೆಗೆ ಯಾವುದೇ ಉಪಯೋಗವಿಲ್ಲ. ಇದರ ಸಲುವಾಗಿಯೇ ಎರಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಶಾಲೆಗಳ ಅಭಿವೃದ್ಧಿ, ಆಸ್ಪತ್ರೆ, ರಸ್ತೆಗಳು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಮೇ 13ರ ನಂತರ ನಾನು ಶಿಡ್ಲಘಟ್ಟ ನಗರದಲ್ಲಿ ಕಚೇರಿಯನ್ನು ತೆರೆದು ಸಾರ್ವಜನಿಕರಿಗೆ ದಿನನಿತ್ಯ ಸಿಗುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂದೀಪ್ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಹಾಗೂ ಊರಿನ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಯಾವುದೇ ಗೌರ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ, ಎಕ್ಸಿಕ್ಯೂಷನ್ ಆಫ್ ಕ್ವಾಲಿಟಿ ಇಸ್ ನಾಟ್ ಹ್ಯಾಪ್ನಿಂಗ್. ಒಂದು ರೋಡಿನ ಒಂದು ರೋಡ್ ಹಾಕ್ಬೋದು, ಒಂದು ಸ್ಟ್ರೀಟ್ ಲೈಟ್ ಹಾಕ್ಬೋದು, ಒಂದು ಯಾವುದೇ ಒಂದು ವಿಚಾರ ಆಗಲಿ ಗೌರ್ಮೆಂಟಿಂದ ಬರ್ತಾ ಇರೋ ಸ್ಕೀಮ್ಸಲ್ಲಿ, ಅದರ ಎಕ್ಸಿಕ್ಯೂಷನಲ್ಲಿ ಚಾಲೆಂಜಸ್ ಇದೆ, ಕ್ವಾಲಿಟಿ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನಾನು ಬಂದಾಗಿಂದ ನಾನು ಅದನ್ನ ಸ್ಪೆಷಲ್ ಕನ್ಸಿಡ್ರೇಷನ್ ಲುಕ್ ಔಟ್ ಸರ್ ಮಾಡಿ ಅಲ್ಲಿ ಸಿ ದಟ್ ಹೌ ಬೆಸ್ಟ್ ಐ ಕ್ಯಾನ್ ಹೆಲ್ಪ್ ಮಾಡ್ಬೋದು ಆ ಕ್ವಾಲಿಟಿ ಎಕ್ಸಿಕ್ಯೂಷನ್ ಆಗೋ ಕಡೆಗೆ ಅಂತ ನಾನು ಪ್ರಯತ್ನ ಪಡ್ತೀನಿ. 10ನೇ ತಾರೀಕು ಮತದಾನ ಆಗುತ್ತೆ. ಮತದಾನ ಆದಾಗ ಯಾವ ಮಾಸ್ ಆಕ್ಟಿವಿಟಿನೂ ಕೆಲಸಕ್ಕೆ ಬರಲ್ಲ, ಒಂದೇ ವ್ಯಕ್ತಿ ಹೋಗೋದು, ಅವ್ರಿಗೆ ಇಷ್ಟ ಬಂದವ್ರಿಗೆ ಓಟ್ ಹಾಕೋದು. ನಾವು ಮಾಸ್ ಆಕ್ಟಿವಿಟಿ ಮಾಡಿದ್ರಿಂದ ಜನಕ್ಕೆ ತೊಂದರೆ, ರೋಡ್ ಬ್ಲಾಕ್ಸ್, ಅವ್ರ ಸಮಯ ವ್ಯರ್ಥ, ಅನ್ವಾಂಟೆಡಾಗಿ ಜನಗಳನ್ನ ಕುಡಿಸೋದು, ಬೈಕ್ಗಳಲ್ಲಿ ಕರೆಸೋದು, ಬೈಕ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು, ಇವೆಲ್ಲ ಬಿಡಬೇಕು. ಐ ಥಿಂಕ್ ವಿ ಶುಡ್ ಓನ್ಲಿ ಟಾಕ್ ಅಬೌಟ್ ಡೆವಲಪ್ಮೆಂಟ್. ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಡೆವಲಪ್ಮೆಂಟ್ ಮಾಡಲಿ, ಜನ ಡೆವಲಪ್ಮೆಂಟ್ ನೋಡ್ತಾರೆ, ಜನಕ್ಕೆ ಇಷ್ಟ ಆದರೆ ಮತ ಹಾಕ್ತಾರೆ. ಸೊ ಆ ಪಾಲಿಸಿಗೆ ಬರಬೇಕು. ಎಷ್ಟು ಬೇಗ ಬರುತ್ತೋ ನಮ್ಮ ಇಂಡಿಯಾ ಅಷ್ಟು ಒಳ್ಳೆಯದು. ಈ ಮಾಸ್ ರ್ಯಾಲಿಗಳಿರ್ಬೋದು, ಏನೇ ಆಗಲಿ, ಯಾವುದು ಕೆಲಸಕ್ಕೆ ಬರೋದಿಲ್ಲ. ವೆರಿ ಕ್ಲಿಯರ್ ಆಗಿ ಬೇಕಾಗಿರೋದು ಇವತ್ತು ಅಭಿವೃದ್ಧಿ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ವೋಟ್ ಕೊಡಿ. ಸರ್, ಕ್ರಿಕೆಟ್ ಅನೌಸಕ್ಕೆ ಅಭಿವೃದ್ಧಿ ಬಗ್ಗೆ ಹೇಳಬೇಕ್ರೆ ಸರ್? ಸರಿ, ಗೊತ್ತಾಗಿಲ್ಲ. 10ನೇ ತಾರೀಕು ಮತದಾನ ಆಗುತ್ತೆ. ಮತದಾನ ಆದಾಗ ಯಾವ ಮಾಸ್ ಆಕ್ಟಿವಿಟಿನೂ ಕೆಲಸಕ್ಕೆ ಬರಲ್ಲ, ಒಂದೇ ವ್ಯಕ್ತಿ ಹೋಗೋದು, ಅವ್ರಿಗೆ ಇಷ್ಟ ಬಂದವ್ರಿಗೆ ವೋಟ್ ಹಾಕೋದು. ನಾವು ಮಾಸ್ ಆಕ್ಟಿವಿಟಿ ಮಾಡಿದ್ರಿಂದ ಜನಕ್ಕೆ ತೊಂದರೆ, ರೋಡ್ ಬ್ಲಾಕ್ಸ್, ಅವ್ರ ಸಮಯ ವ್ಯರ್ಥ, ಅನ್ವಾಂಟೆಡಾಗಿ ಜನಗಳನ್ನ ಕುಡಿಸೋದು, ಬೈಕ್ಗಳಲ್ಲಿ ಕರೆಸೋದು, ಬೈಕ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು, ಇವೆಲ್ಲ ಬಿಡಬೇಕು. ಐ ಥಿಂಕ್ ವಿ ಶುಡ್ ಓನ್ಲಿ ಟಾಕ್ ಅಬೌಟ್ ಡೆವಲಪ್ಮೆಂಟ್. ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಡೆವಲಪ್ಮೆಂಟ್ ಮಾಡಲಿ, ಜನ ಡೆವಲಪ್ಮೆಂಟ್ ನೋಡ್ತಾರೆ, ಜನಕ್ಕೆ ಇಷ್ಟ ಆದರೆ ಮತ ಹಾಕ್ತಾರೆ. ಸೊ ಆ ಪಾಲಿಸಿಗೆ ಬರಬೇಕು. ಎಷ್ಟು ಬೇಗ ಬರುತ್ತೋ ನಮ್ಮ ಇಂಡಿಯಾ ಅಷ್ಟು ಒಳ್ಳೆಯದು. ಈ ಮಾಸ್ ರ್ಯಾಲಿಗಳಿರ್ಬೋದು, ಏನೇ ಆಗಲಿ, ಯಾವುದು ಕೆಲಸಕ್ಕೆ ಬರೋದಿಲ್ಲ. ವೆರಿ ಕ್ಲಿಯರ್ ಆಗಿ ಬೇಕಾಗಿರೋದು ಇವತ್ತು ಅಭಿವೃದ್ಧಿ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ವೋಟ್ ಕೊಡಿ. ಸರ್, ಕ್ರಿಕೆಟ್ ಅನೌಸಕ್ಕೆ ಅಭಿವೃದ್ಧಿ ಬಗ್ಗೆ ಹೇಳಬೇಕ್ರೆ ಸರ್? ಸರಿ, ಗೊತ್ತಾಗಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಫಸ್ಟು ಅಭಿವೃದ್ಧಿ ಮಾಡೋದಕ್ಕೆ ನಿಮಗೆ ಅದಕ್ಕೆ ಬೇಕಾಗಿರುವ ಮೈಂಡ್ ಸೆಟ್ ಬೇಕಾಗುತ್ತೆ. ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ವಿಚಾರನ ಮಾತಾಡೋ ಮುಂಚೆ ಮಾತಾಡಬೇಕು ಅಂದರೆ ಅದು ವಿಚಾರದ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಐ ಥಿಂಕ್ ಐ ಆಮ್ ವೆಲ್ ಕ್ವಾಲಿಫೈಡ್ ಇನ್ ಟು ದಟ್ ಏರಿಯಾ. ಆ ಏರಿಯಲ್ಲಿ ನಾನು ಕ್ವಾಲಿಫೈಡ್ ಇದೆ. ನಾನು ಏನು ಮಾಡೋಕ್ಕಾಗುತ್ತೆ ಅಭಿವೃದ್ಧಿ ಅಂದಿದ ತಕ್ಷಣ ನಾನು ದೊಡ್ಡದಾಗ ರೋಡ್ ಹಾಕ್ಸ್ಬೇಕು ಅಂತಿಲ್ಲ. ಆ ರೋಡಲ್ಲಿರೋ ಒಂದು ಪಾಟೋಲಿಗೆ ನಾನು ಜಲ್ಲಿ ಹಾಕಿದ್ರೂ ಅಭಿವೃದ್ಧಿ ಆದಂಗೆ. ಸೊ ತುಂಬ ಕೆಲಸಗಳಿದೆ ಆ ಥರ ಮಾಡೋದು, ಅದು ಮುಂದಿನ ದಿನಗಳು ನಿಮ್ಗೆ ಕಾಣ್ತಾ ಹೋಗುತ್ತೆ. ನಾನು ಇಷ್ಟೇ ಹೇಳೋದು, ಇವತ್ತು ಶಿಡ್ಲಘಟ್ಟಾಗಿ ಒಂದು ವಾಯ್ಸ್ ಬೇಕು, ಒಂದು ವೆರಿ ಸ್ಟ್ರಾಂಗ್ ವಾಯ್ಸ್ ಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇರೋದು, ಶಿಡ್ಲಘಟ್ಟಾಗೆ ಒಂದು ಸ್ಟ್ರಾಂಗ್ ವಾಯ್ಸ್ ಬೇಕು. ಎಲ್ಲ ರೈತರಿಗೂ, ಎಲ್ಲ ಯುವಕರಿಗೂ ಒಂದು ನಿಮ್ಮ ವಿಚಾರಗಳನ್ನ ಮಾತಾಡುವಂಥ ಯುವಕ ಬೇಕು. ಆ ಮಾತಾಡೋಂಥ ಯುವಕ ನಾನು. ಕೈ ಹಿಡಿರಿ, ನೀವು ಕೈ ಹಿಡಿದ್ರೆ ಶಿಡ್ಲಘಟ್ಟ ಗೆಲ್ಲುತ್ತೆ. ನನ್ನ ಕೈ ಹಿಡಿದ್ರೆ ಇಡೀ ಶಿಡ್ಲಘಟ್ಟ MLA ಆಗ್ತಾರೆ, ಎಲ್ಲ ಜನ MLA ಆಗ್ತಾರೆ ನನ್ನ ಜೊತೆ. ಸೊ ದಯವಿಟ್ಟು ನನ್ನ ಕೈ ಹಿಡಿರಿ. ನೀವೆಲ್ಲ ನಿಮಗೆಲ್ಲ MLA ಆಗೋ ಚಾನ್ಸ್ ಇದು. ನೀವೆಲ್ಲ MLA ಆದರೆ ನಾನು MLA ಆದಂಗೆ. ದಯವಿಟ್ಟು ಕೈ ಹಿಡಿಬೇಕು ನೀವೆಲ್ಲ ಈ ಸಲ. ಅಲ್ಲೇ ಲೋಕಲ್ ಅವರಿಗೆ ಮತ ನೀಡಿ ಅಂತಕ್ಕಂಥದ್ದು ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥ ವಿಷಯ. ತಾವು ಲೋಕಲ್ ಆಗಿರ್ತಕ್ಕಂಥವ್ರ ಇಲ್ಲ ನಾನ್ ಲೋಕಲ್ ಅಲ್ಲಿ ಬಂದಿರತಕ್ಕಂಥವ್ರಿಗೆ ಸರ್, ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಕಾರಣನೇ ಇದು. ನಾವು ಲೋಕಲ್ ಅನ್ನೋಕ್ಕಿಂತನೂ ನಾವು ಇದೇ ಸ್ಥಳೀಯ, ಪಕ್ಕಾ ಸ್ಥಳೀಯ. ನಾವು ಹುಟ್ಟು ಬೆಳೆದಿದ್ದು ನಮ್ಮ ತಲತಲಾಂತರದಿಂದ ನಮ್ಮ ಮನೆತನಗಳು ಇಲ್ಲೇ ಇರೋದು, ಆಯಿತಾ? ಸೊ ನಮಗೆ ಲೋಕಲ್ ಅನ್ನೋಕ್ಕೆ ನಮ್ಮ ಜನಗಳ ಕಷ್ಟ ಎಲ್ಲ ಪರಿಸ್ಥಿತಿ ನಮಗೆ ಆ್ಯಂಗಲ್ಸಿಂದ ನಮಗೆ ಗೊತ್ತಿದೆ, ಆಯಿತಾ? ನಮಗೆ ಬೇರೆಯವರಿಂದ ಬಂದು ಇನ್ಫಾರ್ಮೇಷನ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಜನಗಳ ಕಷ್ಟ ನಮಗೆ ಗೊತ್ತಿದೆ. ಜನಗಳು ಏನೇ ಹೇಳ್ಕೊಬೇಕು ಅಂದರೆ ನಮ್ಮ ಹಳ್ಳಿ ಕಡೆ ಜನ, ಅವ್ರ ಜನಗಳಿದ್ರೆ ಈಸಿಯಾಗಿ ಸಿಗುತ್ತೆ. ಇವತ್ತು ನಮ್ಮದು ಹೆಂಗಾಗಿದೆ ನಮ್ಮ ಜನತೆಗೆ ಅಂದರೆ, ಒಂದು MLA ಮಾತಾಡಬೇಕು ಅಂದರೆ
ಗಂಟಾಲ್ಗಟ್ಟಲೆ ಕಾಯಬೇಕಾಗುತ್ತೆ, ದಿನಗಳಗಟ್ಟಲೆ ಕಾಯಬೇಕಾಗುತ್ತೆ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ. ಅದು ಯಾಕಿದೆ ಅಂದರೆ ನಾವು ಅಲ್ಲಿಯ ಸ್ಥಳೀಯನ ಆರಿಸ್ಕೊಳ್ತಾ ಇಲ್ಲ, ಎಲ್ಲ ವರ್ಗಡೆಯನ್ನು ಆರಿಸ್ಕೊಳ್ತಾ ಇದ್ದೀರ. ಅವ್ರಿಗೆ ಅವ್ರದೇ ಆದ ಮನಸ್ಥಿತಿಗಳಿರುತ್ತೆ, ಆ ಮನಸ್ಥಿತಿಗಳಲ್ಲಿ ಅವರು ನಮ್ಮ ಜನಗಳ ಜೊತೆ ಸೇರಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಟೌನ್ ಅಂತ ತಗೊಳ್ಳೋಣ, ಶಿಡ್ಲಘಟ್ಟ ಟೌನ್ ಹೇಗಿದೆ, ನಾಲ್ಕು ಹಳ್ಳಿಗಳನ್ನ ಸೇರಿದ್ರೆ ಒಂದು ಟೌನ್ ಆಗಿರೋ ಥರ ಕಾಣುತ್ತೆ. ಬರೀ ಒಂದು ಕೆಲವು ಮೇನ್ ರೋಡ್ಸ್ ಬಿಟ್ಟು ಶಿಡ್ಲಘಟ್ಟದಲ್ಲೇ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಬೇಸಿಕ್ ಮಾರ್ಕೆಟ್ನ ನಮಗೆ ಸೌಕರ್ಯ ಇಲ್ಲ, ಎಕ್ಸಾಕ್ಟ್ ಮಾರ್ಕೆಟಿನ ಸೌಕರ್ಯ ಇಲ್ಲ. ನಮ್ಗೆ ಅತಿಯಾದ ಬೆಳೆಯೋದು ರೇಷ್ಮೆ, ನಮ್ಮ ಕಮರ್ಷಿಯಲ್ ಬಂದು ರೇಷ್ಮೆ, ಅದಕ್ಕೆ ಒಂದು ಮಾರ್ಕೆಟ್ ಕೊಡೋಕ್ಕಾಗಿಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್, ಈ ಥರ ಮಾರ್ಕೆಟ್ ಫೆಸಿಲಿಟಿ ಕೊಡೋದಾಗಲಿ, ಈ ಮಾರ್ಕೆಟ್ಗೆ ಕಮರ್ಷಿಯಲ್ ವ್ಯಾಲ್ಯೂಸ್ ಕೊಡೋದಾಗಲಿ ತುಂಬ ಇಂಪಾರ್ಟೆಂಟ್ ಆಗೋದು. ಒಂದು ಎರಡನೇದು ರಸ್ತೆಗಳು, ರಸ್ತೆಗಳಂತ ಬಂದಿದ ತಕ್ಷಣ ನಾವು ರಸ್ತೆಗಳನ್ನ ಬರೀ ರಸ್ತೆ ಮಾಡಿದ್ರೆ ಆಗಲ್ಲ, ನಮಗೆ ರೋಡ್ ವೈಡ್ನಿಂಗ್ ಕೂಡ ಬೇಕಾಗುತ್ತೆ. ಇವತ್ತು ಶಿಡ್ಲಘಟ್ಟದಲ್ಲಿ ತುಂಬ ಸಮಯ ಜಾಮ್ಸಲ್ಲಿ ಹೋಗ್ತಾ ಇದೆ, ಯಾಕೆಂದರೆ ರಸ್ತೆ ವೈಡ್ನಿಂಗ್ ಆಗಿಲ್ಲ, ಒಳಗಿನ ರಸ್ತೆಗಳು ತುಂಬ ಚಿಕ್ಕದಿದೆ. ಸೊ ಇದನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಮೂರನೇದು ಕ್ಲೀನಿನೆಸ್, ನಮ್ಮ ನಿಮಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಎಂಟೈರ್ ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲೂ ಕೂಡ ಶೌಚಾಲಯಗಳಿಲ್ಲ. ನಾವು ಏನು ಬೇಕಾದ್ರೂ ಹೇಳ್ಬೋದು, ಇವತ್ತು ಶಿಡ್ಲಘಟ್ಟ ಟೌನ್ಗೆ ಹೋಗಿ ನೀವು ಒಂದು ಶೌಚಾಲಯ ಹುಡುಕಬೇಕು ಅಂದರೆ ಇಂಟೈರ್ ಕ್ಷೇತ್ರ ಹುಡುಕಿದ್ರೆ ನಿಮ್ಗೆ ಎರಡು ಮೂರು ಸಿಗೋದಿಲ್ಲ. ಒಂದು ಪಾಪ ಲೇಡೀಸ್ ಶೌಚಾಲಯ ಯೂಸ್ ಮಾಡಬೇಕು ಅಂದರೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಇಲ್ಲ ಅಂದರೆ ಮೋಸ್ಟ್ ಡೇಂಜರಸ್ ಏರಿಯಾ ತಾಲೂಕು ಆಸ್ಪತ್ರೆಗೆ ಹೋಗಬೇಕು, ಇವೆರಡು ಜಾಗಕ್ಕೆ ಇಲ್ಲದ ಮಾರ್ಕೆಟ್ಗೆ ಹೋಗಬೇಕು. ಸೊ ಅಟ್ಲೀಸ್ಟ್ ನಾವು ಬೇಸಿಕ್ ಶೌಚಾಲಯ ತರೋಕ್ಕೂ ಆಗಿಲ್ಲ. ಸೊ ನಾವು ಡೆವಲಪ್ಮೆಂಟ್ ಅನ್ನೋಕ್ಕಿಂತಲೂ ಬೇಸಿಕ್ ಥಿಂಗ್ಸ್ನ ಶಿಡ್ಲಘಟ್ಟಗೆ ಒದಗಿಸಿದ್ರೆ ಅದ್ರ ಪಾಡಿ ಅದು ಡೆವಲಪ್ ಆಗುತ್ತೆ ಅಂದ್ಕೊಂಡಿದ್ದೀರಿ ಸರ್? ಸರ್, ವೆರಿ ಮುಖ್ಯವಾಗಿ ಕ್ಲೀನಿನೆಸ್, ಯಾಕೆಂದರೆ ಇವತ್ತು ನಮ್ಮ ರೈತರಲ್ಲಿ ಎವ್ರಿ ವರ್ಷಕ್ಕೆ ಅತಿ ಹೆಚ್ಚು ಖರ್ಚಾಗದೆ ಅವರಿಗೆ ಹಾಸ್ಪಿಟ್ಲ್ಗಳಲ್ಲಿ ಏನಾಗ್ತಾಯಿದೆ, ಇವತ್ತು ಶುದ್ಧವಾದ ನೀರಿಲ್ಲ, ನೀರಿನ ಘಟಕಗಳಿದೆ. ಇವತ್ತು ಎಷ್ಟೊಂದು ಜನ ಗೊತ್ತಿಲ್ಲ, ಇವಾಗ 5 ರೂಪಾಯಿ ಹಾಕಿದ್ರೆ ಒಂದು ಕ್ಯಾನ್ ವಾಟರ್ ಬರುತ್ತೆ ಅಂತ ನೀರಿನ ಘಟಕಗಳು ಮಾಡ್ತಾಯಿದ್ದಾರೆ. ಅದನ್ನು ಕ್ವಾಲಿಟಿ ಚೆಕ್ ಮಾಡಿದ್ದೀರಾ? ಯಾರೂ ಮಾಡಿಲ್ಲ. ಅದರಲ್ಲೂ ಕೂಡ ಫ್ಲೋರೈಡ್ ಕಂಟೆಂಟ್ ಇದೆ, ಯಾರು ಕೂಡ ಅದನ್ನು ಇದು ಮಾಡ್ತಾಯಿಲ್ಲ. ಟೂ ಮಚ್ ಪ್ಯೂರಿಫೈಡ್ ವಾಟರ್ ಇಸ್ ಆಲ್ಸೋ ನಾಟ್ ಗುಡ್ ಅಂತ ಹೇಳ್ತಾರೆ, ಅಂದರೆ ತುಂಬ ಶುದ್ಧೀಕರಣ ಆಗಿರೋ ವಾಟರ್ ಕೂಡ ಆರೋಗ್ಯ ಜಾಸ್ತಿ ಇದ್ದದ್ದು ತುಂಬ ಒಳ್ಳೆಯದಲ್ಲ. ಸೊ ಈ ಥರ ಫ್ಯಾಕ್ಟರ್ಸ್ ಮೇಲೆ ಕಣ್ಣಿಡಬೇಕು ಅಂತಿದ್ದೀವಿ. ಮತ್ತು ಮುಖ್ಯವಾಗಿ ನಮ್ಮ ಪಶುಗಳು, ನಮ್ಮ ಹಸುಗಳಿರ್ಬೋದು, ಎತ್ತುಗಳಿರ್ಬೋದು, ಇದನ್ನು ಕ್ಲೀನಿನೆಸ್ ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ, ನಮ್ಮ ಗೋಬರ್ ಗ್ಯಾಸ್ನ ಹೆಂಗೆ ಇದನ್ನು ತರೋಕ್ಕಾಗುತ್ತೆ, ಇವನ್ನ ಗ್ಯಾಸಿನ ಬಳಕೆ ಹೆಂಗೆ ಯೂಸ್ ಮಾಡೋಕ್ಕಾಗುತ್ತೆ, ಉಡ್ಡಿನ ಬಳಕೆನ ಕಮ್ಮಿ ಮಾಡಬೇಕಾಗುತ್ತೆ. ಇನ್ನೂ ಕೂಡ ನಮ್ಮ ಹಳ್ಳಿಯಲ್ಲಿ ತುಂಬ ಮನೆಯಲ್ಲಿ ಒಲೆಗಳಿದೆ, ಆ ಒಲೆಗಳನ್ನ ತೆಗೆಸಿ ಈ ಶುಡ್ ಗೋ ಟು ಅ ಗೋಬರ್ ಗ್ಯಾಸ್ ಕಡೆ ಬಂದಟ್ಟಾಗಿ ಹೋಗಬೇಕಾಗುತ್ತೆ. ಆಮೇಲೆ ಈವನ್ ಕೂಡ ನಮ್ಮ ಸರ್ಕಾರಿ ಶಾಲೆ, ಶಾಲೆಯ ಗುಣಮಟ್ಟ ನಾವು ಹೆಂಗೆ ಡೆವಲಪ್ ಮಾಡೋಕ್ಕಾಗುತ್ತೆ, ಸರ್ಕಾರದ ಜೊತೆ ನಾವು ಕೂಡ ಪ್ರೈವೇಟಾಗಿ ಸೇರಿ ಅದಕ್ಕೇನಾದರೂ ಡೆವಲಪ್ಮೆಂಟ್ ತರೋಕ್ಕಾಗುತ್ತಾ ಅನ್ನೋದನ್ನ ಒಂದು ರೋಲ್ ಮಾಡಲಾಗಿ ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ನಮ್ಮ ತಂದೆ ಬಂದಿದ್ದಾರೆ ಊರಿಗೆ, ನಮ್ಮ ತಂದೆ ಜೊತೆ ನಾನು ಕೂತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ನಂಗೆ ತುಂಬ ಖುಷಿಯಾದ ವಿಷಯ, ನನಗೆ ಹೆಮ್ಮೆ ಕೂಡ ನಮ್ಮ ತಂದೆ ಬಗ್ಗೆ. ಇವತ್ತಿಷ್ಟೇ ಹೇಳ್ಬೋದೆ, ನಮ್ಮ ತಂದೆ ಒಂದು ಡಿಪಾರ್ಟ್ಮೆಂಟ್ಗಾಗಲಿ ಈ ಕ್ಷೇತ್ರಕ್ಕಾಗಲಿ ಯಾವಾಗಲೂ ಒಂದು ಪ್ರಶಂಸೆಯ ನೀತಿಯಲ್ಲೇ ನಡ್ಕೊಂಡಿದ್ದಾರೆ. ಅವ್ರ ವರ್ಚಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಇಂಥ ವರ್ಚಸ್ ಸಮಯದಲ್ಲಿ ಅವ್ರ ಮಗ ಕುಡಿಯಾಗಿ ನಾನು ಕೂಡ ಬಂದಿದ್ದೀನಿ. ನಮ್ಮ ಮುನ್ಶಾಮಪ್ಪ ಅವ್ರ ವರ್ಚಸ್ಸು ನಿಮಗೆ ಗೊತ್ತಿದೆ, ಅವ್ರು ಮಾಡಿದ ಕೆಲಸಗಳಲ್ಲಿ ಏನೂ ಇದಿಲ್ಲ. ಸೊ ನಮ್ಮ ಫ್ಯಾಮಿಲಿಯ ಕೊಡುಗೆ ತುಂಬ ಇದೆ, ಆ ಕೊಡುಗೆ ತಕ್ಕಂತೆ ನಾನು ಕೂಡ ನಡ್ಕೊಂಡು ಹೋಗ್ತೀನಿ. ಈ ದಿನಗಳಲ್ಲಿ ಯುವಕರೆಲ್ಲ ಎದ್ದಿದ್ದಾರೆ, ನನಗೆ ಎಲ್ಲ ರೈತರು ಕೂಡ ಎದ್ದಿದ್ದಾರೆ. ನಾನು ಹೇಳ್ದಂಗೆ ನನ್ನ ವಿಷಯಗಳು ವೆರಿ ಕ್ಲಿಯರ್ ಇದೆ. ಸಾಗೋಳಿ ಚೀಟಿ, ಪಿ ನಂಬರ್ ತೆರವು ಮಾಡಿಸೋದು, ಮೂರನೇ ನಿಮ್ಮ ಅರಣ್ಯ ಇಲಾಖೆ ಜಪ್ತಿ ಆಗ್ತಾರೆ ಲ್ಯಾಂಡ್ಗಳನ್ನ ವಿಲೀನಗೊಳಿಸೋದು, ತೆಗೆಸಾಕೋದು, ನಾಲ್ಕನೇದು ಹಾಲು ಮತ್ತು ರೇಷ್ಮೆಗೆ ಒಳ್ಳೆ ದರ ಒಳ್ಳೆ ರೇಟ್ ಕೊಡಿಸೋದು, ಇವು ಮೋರ್ ಫೋಕಸ್. ನಾನೇನ ಸೆಲೆಕ್ಟ್ ಆಗಿ 2 ವರ್ಷದಲ್ಲಿ ನಿಮ್ಮ ಪಿ ನಂಬರು ಹಾಗೂ ಎಸ್ಪೆಷಲಿ ಸಾಗೋಳಿ ಚೀಟಿಗಳನ್ನ ನಾನು ಕೊಡಿಸಿಲ್ಲ ಅಂದರೆ 2 ವರ್ಷ 1 ತಿಂಗಳು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಡೇ ಒನ್ ಹೇಳಿದ್ದೀನಿ. ಇವತ್ತು ಕೂಡ ಅದಕ್ಕೆ ಬದ್ಧ, ಇದನ್ನು ಮೀಡಿಯಾ ಮುಂದೇನು ಹೇಳ್ತಾ ಇದ್ದೀನಿ. ನೀವು ಜನ ಗೆಲ್ಸಿ ನನ್ನ, ನೀವು ಏನು ಹೇಳ್ತಾ ಇದ್ದೀರೋ, ಇದನ್ನು ಏನು ಹೇಳಿದ್ದೀನೋ ಇದನ್ನು ನಾನು ಕೋರ್ಟಲ್ಲಿ ರಿಜಿಸ್ಟರ್ ಮಾಡ್ತೀನಿ. ನಾನು 2 ವರ್ಷದಲ್ಲಿ ಇದನ್ನು ಕೊಡಿಸಿಲ್ಲ ಅಂದರೆ ನಾನಾಗಿ ನಾನೇ ರಾಜೀನಾಮೆ ಮಾಡ್ತೀನಿ. ಸಿಂಬಲ್ ಎಲ್ಲಾದರೂ ಇರಲಿ, ನನ್ನ ಮಕ್ಕಳು ಜನಸೇವೆ ಮಾಡಬೇಕು ಅಷ್ಟೇ, ನಾನು ಜನಸೇವೆ ಮಾಡಬೇಕು, ಇನ್ನೇನು ಬೇಡ. ಜನಸೇವೆ ಮಾಡಿದ್ರೆ ದೇವರು ನಮಗೂ ಮರ್ತಾರೆ, ಜನಸೇವೆ ಮಾಡಬೇಕು. ನಿಮ್ಮ ಕಡೆಯಿಂದ ಯಾವ ಥರ ಸಪೋರ್ಟ್ ಇದೆ ಸರ್? ನಾನು ಫುಲ್ ಸಪೋರ್ಟ್, ನನಗೆ ಓಡಾಡೋಕ್ಕಾಗಲ್ಲ. ನಾನು ಓಡಾಡೋಂಗಿದ್ದರೆ ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಂಪ್ಲೀಟು ನಮ್ಮ ರಿಲೇಷನ್ನು, ನನ್ನ ಫ್ರೆಂಡ್ಸು, ನನ್ನ ಎಜುಕೇಷನ್ ಇದ್ದವರು ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಓಡಾಡಿಬಿಟ್ಟು ಓಟ್ ಹಾಕ್ತಾ ಇದ್ದೇನೆ. ಸ್ವಲ್ಪ ನನಗೆ ಓಡಾಡೋಕ್ಕೆ ಶಕ್ತಿ ಇಲ್ಲ, ಆದ್ದರಿಂದ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ. ಇಂದಿಂಥ ಕಡೆ ಹೋಗು, ಓಡಾಡು, ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸಗಳು ಮಾಡು, ಒಳ್ಳೆ ಹೆಸರು ತಗೋ. ಸರ್, ತಾವು ನಿವೃತ್ತ IAS ಅಧಿಕಾರಿಗಳು? ನಿವೃತ್ತ IAS ಅಲ್ಲ, ಸ್ಟೇಟ್ ಆಫೀಸರ್.
ಮತದಾರರಿಗೆ ಹೇಳಲಿಕ್ಕೆ ಬಯಸ್ತೀರಿ ಸರ್? ತಾವು ಮತದಾರರಿಗೆ ಯಾರು ಒಳ್ಳೆಯವರು, ಒಳ್ಳೆ ವ್ಯಕ್ತಿ ಕ್ಷೇತ್ರದಲ್ಲಿ ಯಾರು ಒಳ್ಳೆ ವ್ಯಕ್ತಿ ನಿಂತಿದ್ದಾರೆ ಅವರಿಗೆ ಓಟ್ ಕೊಡಿ. ಒಳ್ಳೆ ಜ್ಞಾನವಂತ, ಒಳ್ಳೆ ಬುದ್ಧಿವಂತ, ಒಳ್ಳೆ ಜನಸೇವೆ ಮಾಡೋರಿಗೆ ಮಾತ್ರ ಓಟ್ ಕೊಡಿ, ಬೇರೆಯವರಿಗೆ ಓಟ್ ಕೊಡಬೇಡಿ ಅಂತ ನನ್ನ ಅನುಭವ.